ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅವಂಗೆ ಈ ರೀತಿ ಮಾತು ಹೊರಟೋಯ್ತು ಅಂತ ನನಗೆ ಎಷ್ಟು ಯೋಚನೆ ಆಗಿತ್ತು ಗೊತ್ತಾ? ಆದರೆ ನಾವೆಲ್ಲರೂ ಇಲ್ಲಿಗೆ ಬಂದ್ಮೇಲೆ ಭಾವಂಗೆ ಕೊಡ್ತಾ ಇರೋ ಆಯುರ್ವೇದಿಕ್ ಚಿಕಿತ್ಸೆ ನೋಡಿದ್ಮೇಲೆ ಭಾವ ಖಂಡಿತವಾಗ್ಲೂ ಮುಂಚಿಂತರ ಆಗ್ತಾರೆ ಅನ್ನೋ ನಂಬಿಕೆ ಬರ್ತಿದೆ. ಈ ಕ್ಷಣದಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ. ನನಗೂ ಹಾಗೆ ಅನಿಸ್ತಿದೆ ಮಾವ. ಅಣ್ಣ ಮೊದ್ಲಿನ ತರ ಆಗೋದ್ರ ಜೊತೆಗೆ ಜ್ಯೋತಿ ಅಣ್ಣಂಗ್ ಹತ್ರ ಆಗಿ ಅವರಿಬ್ರು ಸಂಸಾರ ಜೀವನ ಚೆನ್ನಾಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ಹೌದು ಬಂಗಾರಿ, ಇಷ್ಟು ದಿನ ಭಾವ ಜ್ಯೋತಿ ಹೇಗಿದ್ರು ನಂಗೆ ಗೊತ್ತಿಲ್ಲ. ಆದ್ರೆ ಅವರಿಬ್ರು ಇಲ್ಲಿಗೆ ಬಂದ್ಮೇಲಂತೂ ಸಿಕ್ಕಾಪಟ್ಟೆ ಸಂತೋಷವಾಗಿದ್ದಾರೆ. ಜ್ಯೋತಿ ಮುಗ್ಧಲ್ಲೂ ಅಷ್ಟೇ ಸಂತೋಷ ಎದ್ದು ಕಾಣಿಸ್ತಾ ಇದೆ. ಗಂಡನ ನಾಗೇ ಆಗ್ತಾನೆ ಅನ್ನೋ ಆತ್ಮವಿಶ್ವಾಸ ಕೂಡ ಕಾಣಿಸ್ತಾ ಇದೆ. ಹೌದು ಮಾವ. ಬಂಗಾರಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನ್ಸಿಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಜೋರ ಕೂಗೋಣ ಅಂತ ಅನ್ನಿಸ್ತಾ ಇದೆ. ಬಂಗಾರಿ, ಐ ಲವ್ ಯು. ಬಂಗಾರಿ, ಐ ಲವ್ ಯು. ತುಂಬಾ ಸಂತೋಷವಾಗಿದ್ದಾರೆ. ಇದೇ ಒಳ್ಳೆ ಸಮಯ. ನನ್ನ ಹೊಟ್ಟೆಯಲ್ಲಿ ಮಗು ಇಲ್ಲ ಅನ್ನೋ ಸತ್ಯನ ಮಾವಂಗ್ ಹೇಳ್ಬೇಕು. ಮಾವ ಹೇಳ್ ಬಂಗಾರಿ. ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಅದೇನು ಅಂತ ಹೇಳು ಬಂಗಾರಿ. ಅದು 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 ಮಾತಾಡು. ಹಲೋ ಮಾವಯ್ಯ. ತುಳಸಿ, ಎಲ್ಲರೂ ಹೇಗಿದ್ದೀರಮ್ಮ? ಅಲ್ಲ, ಜ್ಯೋತಿಗೆ ಫೋನ್ ಮಾಡ್ತಾನೆ ಇದ್ದೀವಿ, ಅವ್ಳು ರಿಸೀವ್ ಮಾಡ್ತಾ ಇಲ್ಲ, ಯಾಕೆ? ಅದು ಮಾವಯ್ಯ, ಜ್ಯೋತಿ ಅಣ್ಣನ ಜೊತೆ ಆಯುರ್ವೇದಿಕ್ ಕೇಂದ್ರದಲ್ಲಿದ್ದಾಳೆ. ಅಲ್ಲಿ ಅವಾಗವಾಗ ಸ್ವಲ್ಪ ನೆಟ್ವರ್ಕ್ ಸಿಗಲ್ಲ, ಅದಕ್ಕೆ ಫೋನ್ ಪಿಕ್ ಮಾಡಿಲ್ಲ ಅನ್ಸುತ್ತೆ. ತುಳಸಿ, ಶಿವರಾಜ್ ಟ್ರೀಟ್ಮೆಂಟ್ ಹೇಗೆ ನಡೀತಿದೆಯಮ್ಮ? ಚೆನ್ನಾಗಾಗತ್ತೆ ಮಾವ. ಡಾಕ್ಟ್ರು ಕೂಡ ಒಳ್ಳೇದಾಗತ್ತೆ ಅನ್ನೋ ಥರ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ತುಳಸಿ, ನೀನು ಇಂದ್ರ ಇಬ್ರು ಶಿವರಾಜು ಜೊತೆ ಇದ್ದೀರಾ ಅಲ್ವಾ? ಇಲ್ಲ ಅತ್ತೆ, ಜ್ಯೋತಿನೇ ಅಣ್ಣನ ತುಂಬಾ ಚೆನ್ನಾಗ್ ನೋಡ್ಕೋತಿದ್ಲು. ಅದಕ್ ನಾನು ಮಾವ ಗಂಡ ಹೆಂಡತಿ ಜೊತೆಲಿರ್ಲಿ ಅಂತ ನಾವಿಬ್ರು ಬೇರೆ ಕಡೆ ಬಂದಿದ್ದೀವಿ. ನಿಮ್ ಮಗನು ಇಲ್ಲೇ ಇದ್ದಾರೆ. ದೊಡಪ್ಪ, ಈಗ ನಿನ್ ಮಗಳು ಜ್ಯೋತಿ ಜ್ಯೋತಿ ಅಲ್ಲ, ಶಿವನ್ ಮುಂದೆ ಬೆಳಗೋ ಜ್ಯೋತಿ ಆಗ್ಬಿಡಿದಾಳೆ. ನೋಡ್ತಾ ಇರಿ, ಇನ್ನೊಂದು ವರ್ಷದಲ್ಲಿ ನಮ್ಮನೆ ತರಾನೇ ನಿಮ್ಮನೇಲಿ ತೊಟ್ಟಲು ತೂಗೋದಂತೂ ಗ್ಯಾರಂಟಿ. ಇಂದ್ರ, ಅಂಗೇನಾದ್ರೂ ಆಯ್ತು ಅಂತ ಇಟ್ಕೋ, ನಿನ್ ಬಾಯಿಗೆ ಬೆಲ್ಲದಚ್ಚನೆ ತುಂಬಿಡ್ತೀನಿ ನಾನು. ಸರಿ ಸರಿ ದೊಡಮ್ಮ, ನಾನು ಇದಕ್ಕೋಸ್ಕರನಾದ್ರೂ ಬಾಯಿನ ಅಗಲ ಮಾಡ್ಕೊಂಡೇ ಇರ್ತೀನಿ. ಸರಿ ಇಂದ್ರ, ಜ್ಯೋತಿ ಶಿವರಾಜು ಬಂದ್ಮೇಲೆ ಒಂದು ಫೋನ್ ಮಾಡಿಸು. ಸರಿ ಮಾವಯ್ಯ. ನನ್ನ ಮೊಮ್ಮಗಳು ಈಗ ಶಿವರಾಜುಗೆ ತಕ್ಕ ಎಂಟಿ ಆಗ್ಬಿಟ್ಲು. ಬಂಗಾರಿ, ಏನು ಹೇಳ್ಬೇಕು ಅಂತ ಹೇಳ್ತಿದ್ಯಲ್ಲ, ಏನದು? ಮಾವ ಇವಾಗ ತಾನೇ ತೊಟ್ಲು ತೂಗುತ್ತೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಇವಾಗ ಈ ವಿಷಯ ಹೇಳೋದು ಅಷ್ಟು ಸರಿ ಇಲ್ಲ. ಬೇರೆ ಸಮಯ ನೋಡಿಕೊಂಡು ಸತ್ಯನ ಹೇಳ್ಬಿಡ್ಬೇಕು. ಬಂಗಾರಿ, ನೀನು ಈ ರೀತಿ ಯೋಚನೆ ಮಾಡ್ತಾ ಇರೋದನ್ನ ನೋಡ್ತಿದ್ರೆ ನನಗೆ ಯಾಕೋ ನೀನು ಹೇಳೋ ಮೂಡಲ್ಲೇ ಇಲ್ಲ ಅಂತ ಅನ್ಸುತ್ತೆ. ನೀನು ಹೇಳಿದ್ರು ನಾನು ಕೇಳೋ ಮೂಡಲ್ಲಿಲ್ಲ. ಸಖತ್ತಾಗಿರೋ ಗಾಳಿ, ಅದ್ಭುತವಾದ ವಾತಾವರಣ, ನಿನಗೆ ಹಂಗೆ ಮುತ್ಕೊಡ್ಬೇಕು ಅಂತ ಅನಿಸ್ತಾ ಇದೆ. ಬಂಗಾರಿ, ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಹೆಸರು ಬರೆದ ಹಾಳೆಯಾಗಲಿ, ನೀನೇ ಆಗಲಿ, ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ. ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರು ಹೊಸ ಕನಸಿ.
ನಿನ್ನೆಂಗೆಂದಿಗೂ ರಾಜ ರಾಣಿ ನಾನು ನೀನು ಯಾರು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ ಆಣೆ ಮಾಡಿ ಹೇಳುತ್ತೀರಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇದ್ದೀರಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದಿರು ಕೊನೆವರೆಗೆ ನೀನೆ 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 ಎಲ್ಲ ನೀನೆ ಬೇರನು ಬೇಡಕ್ಕನೆ ಏಳು ಜನ್ಮ ನೀನೆ ನನಗೆ ಬೇಕು ಅಂತ ದೇವರನ್ನ ಕೇಳ್ತಿದ್ದಾನೆ ಬೇರೆ ದೇವರು ಕಾಯುತ್ತಾನೆ ನನ್ನ ನಿನ್ನ ಹರಕೆನ ಕಟ್ಟಿದ್ದಾನೆ ನಿನ್ನ ಖುಷಿ ನೋಡೋದಿಕ್ಕೆ ಪೂರ್ತಿ ನಾನು ನಿದ್ದನ ಬಿಟ್ಟಿದ್ದಾನೆ ತಾತ ಒಂದ್ ಪ್ಲೇಟ್ ಚುರ್ಮುರಿ ಖಾರ ಜಾಸ್ತಿ ನಾವಿರದೆ ಅದಕ್ಕೆ ಬನ್ನಿ ಅಮ್ಮ ಮಾಡ್ಕೊಡ್ತೀವಿ ಹೊಸದಾಗಿ ಮದುವೆ ಆಗಿರೋ ಜೋಡಿನ ಹಾ ಹೌದು ಹೊಸದಾಗಿ ಪ್ರೀತಿಲಿ ಬಿದ್ದಿರೋ ಜೋಡಿ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ ನಿಮ್ ವಯಸ್ಸಲ್ಲಿ ನಾನು ಇವಳುವೆ ಇದೇ ತರ ಒಟ್ಟಿಗೆ ತಿರುಗಾಡ್ತಾ ಇದ್ವಿ ಹಾಗಿದ್ರೆ ನಾವು ವಯಸ್ಸಾಗಿರೋ ಲೈಲಾ ಮಜನು ಹತ್ರ ಬಂದಿದ್ದೀವಿ ಅಂತ ಆಯ್ತು ನೀವೇನೋ ಮಜನು ಅಂತ ಹೇಳ್ತಾ ಇದ್ದೀರಾ ನನ್ ಗಂಡ ಪ್ರೀತಿಸೋ ವಿಷಯದಲ್ಲಿ ವೀಕು ನೀವೊಂದ್ ಸ್ವಲ್ಪ ಅವ್ರಿಗೆ ಹೆಂಡತಿನ ಹೇಗ್ ಪ್ರೀತಿ ಮಾಡೋದು ಅಂತ ಹೇಳ್ಕೊಡಿ ಅಜ್ಜಿ ಅಜ್ಜಿ ನೀವು ಹೇಳ್ಕೊಡಿ ಅದಕ್ಕೆ ಬಿಡವ್ವ ಹೇಳ್ಕೊಟ್ರೆ ಆಯ್ತು